ಕರ್ನಾಟಕ ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಇರೋ ಜಾಗ ಬಂದ್ಬಿಟ್ಟು ವಿಜಯನಗರ 4 ಸ್ಟೇಜ್ ಈ ಸುಂದರವಾದ ಡ್ಯೂಪ್ಲೆಕ್ಸ್ ಮನೆ 30-43 ಡೈಮೆನ್ಷನ್ ಅಲ್ಲಿ ಕಟ್ಟಿರುವಂತ ಮನೆ ಈಸ್ಟ್ ಫೇಸಿಂಗ್ ಸೈಟ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ ಈ ಮನೆಯ ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಹೇಳಬೇಕಂತಂದ್ರೆ ಈ ಮನೆಗೆ 14 ಪಿಲ್ಲರ್ಸ್ ನ ಕೊಟ್ಟಿದ್ದಾರೆ ಹಾಗೆ 14 ಪಿಲ್ಲರ್ಸ್ ನ ಸ್ಟೀಲ್ಸ್ ಬಂದು SK ಸ್ಟೀಲ್ಸ್ ನ ಯೂಸ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಸಿಮೆಂಟ್ ತಗೊಂಡ್ರೆ ACC ಈ ಮನೆ ಬ್ರಿಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬಂದು ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕಟ್ಟಿದ್ದಾರೆ ಹಾಗೆ ನೀವು ನೋಡಬಹುದು ಗೇಟ್ ಬಂದು MS ಸ್ಟೀಲ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ ಬನ್ನಿ ಮನೆ ಎಂಟ್ರೆನ್ಸ್ ಒಳಗೆ ಹೋಗೋಣ ಹೇಗಿದೆ ನೋಡೋಣ ಇಲ್ಲಿ ಏನು ಏರಿಯಾ ನೋಡ್ತಿದ್ರೆ ಇದು ಬಂದು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ ಆರಾಮಾಗಿ ಒಂದು ಇನ್ನೋವಾ ಕಾರ್ ನಿಲ್ಸ್ಕೊಬಹುದು ಆಚೆನೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದು ಕಾರು ಕೂಡ ನಿಲ್ಸ್ಕೊಬಹುದು ಇಲ್ಲಿ ಒಂದು ಎಲೆಕ್ಟ್ರಿಕ್ ಗಾಡಿ ನಿಮ್ಮ ಹತ್ರ ಇದ್ರೆ ಅದಕ್ಕೂ ಕೂಡ ಇಲ್ಲಿ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಕೂಡ ಇದೆ ಈ ಸಂಪ್ ಬಂದ್ಬಿಟ್ಟು 18,000 ಕೆಪಾಸಿಟಿನ ಹೋಲ್ಡ್ ಮಾಡುತ್ತೆ ನೀವು ನೋಡಬಹುದು ಈ ಮನೆಯ ಮೇನ್ ಡೋರ್ ನೀವೇನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಆಗಿ ಫಸ್ಟ್ ಟಿಕ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ ಬನ್ನಿ ಮನೆ ಎಂಟ್ರೆನ್ಸ್ ಒಳಗಡೆ ಈ ಮನೆಯ ಲಿವಿಂಗ್ ಏರಿಯಾ ನೀವು ನೋಡಬಹುದು ಸ್ಪೇಷಿಯಸ್ ಆದಂತ ಲಿವಿಂಗ್ ಏರಿಯಾ ಇಲ್ಲಿ ನೋಡಿದ್ರೆ ನೀವು ವಿಂಡೋಸ್ ವೆಂಟಿಲೇಷನ್ಗೆ ಒಂದು ಬ್ಯೂಟಿಫುಲ್ ಆದ ದೊಡ್ಡದಾದ ಒಂದು ವಿಂಡೋ ಕೊಟ್ಟಿದ್ದಾರೆ ಅದಕ್ಕೇನು ಫಿಟ್ಟಿಂಗ್ಸ್ ಹಾಕಿದ್ದಾರೆ ಅದೆಲ್ಲ ಬಂದು ಯುರೋಪ ಬ್ರ್ಯಾಂಡ್ದು ಓಕೆ ಹಾಗೆ ಬಂದರೆ ದೊಡ್ಡದಾದ ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಇದು ಬಂದು ವೆನ್ಯೂರ್ ಪ್ಲಸ್ ಫಾರ್ಮಿಕಾ ಫಿನಿಷಿಂಗ್ ಇರುವಂಥ ಶೀಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಹಾಗೆ ಮೇಲ್ಗಡೆ ನೋಡ್ಬೋದು POP ಕೂಡ ಮಾಡಿದ್ದಾರೆ ಪ್ಲೇನ್ ಆದಂಥ POP ಹಾಗೆ ಪೇಂಟು ಅಷ್ಟೇ ಎಲ್ಲೂ ಕೂಡ ಜಾತ್ರೆ ಮಾಡಿಲ್ಲ ಎಲ್ಲಿ ಏನು ಬೇಕೋ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಒಂದು ಓಪನ್ ಮಾಡ್ಯುಲರ್ ಕಿಚನ್ ಆಗಿರುತ್ತೆ ಇಲ್ಲಿ ಡೈನಿಂಗ್ ಏರಿಯಾನೇ ಕೊಟ್ಟಿದ್ದಾರೆ ಇಲ್ಲೊಂದು ಆರಾಮಾಗಿ ಒಂದು ಡೈನಿಂಗ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದರೆ ವಾಟರ್ ಪ್ಯೂರಿಫೈನೂ ಇಟ್ಕೊಬೋದು ನೀವು ಇಲ್ಲಿ ಪ್ಲಸ್ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಸಿಲಿಂಡರ್ಸು ಆಗಲಿ ಆಚೆ ಇಟ್ಕೊಬೋದು ಅದು ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ನಿಮ್ಮ ಓವನ್ಸ್ ಆಗಲಿ ಇನ್ನೇನಾದರೂ ಇಟ್ಕೊಂಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಬಂದರೆ ವೆಸಲ್ ವಾಷಿಂಗ್ ಕೂಡ ಫೆಸಿಲಿಟೀಸ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಆದ ಮಾಡ್ಯುಲರ್ ಕಿಚನ್ ಆಗಿರುತ್ತೆ ಇದೇ ಈ ಮನೆಯ ದೇವರ ಮನೆ ದೇವರ ಮನೆ ನೋಡ್ಬೋದು ನೀವು ಟಫುನ್ ಗ್ಲಾಸ್ ನ ಯೂಸ್ ಮಾಡಿ ಜೊತೆಗೆ ಟೀಕ್ ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಒಂದು ಸನ್ಲೈಟ್ ಬೀಳುವಂತೆ ಗ್ಯಾಪ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಹಾಗೆ ಬಂದ್ರೆ ಕೆಳಗಡೆ ಈ ಫ್ಲೋರ್ ಗೆ ಒಂದು ಜನರಲ್ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಗೀಸರ್ ಪಾಯಿಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಬಂದು ಒನಿಡಾ ಫಿಟ್ಟಿಂಗ್ಸ್ ಶವರ್ ಕೂಡ ಕೊಟ್ಟಿದ್ದಾರೆ ವಾಷಿಂಗ್ ಬೇಸನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಮನೆಯ ಸ್ಪೆಷಲ್ ಪಾರ್ಟ್ ಯೂನೀಕ್ ಆಗಿರೋ ಒಂದು ಕ್ಯೂಟ್ ಗಾರ್ಡನ್ ಕೊಟ್ಟಿದ್ದಾರೆ ರಿಲ್ಯಾಕ್ಸಿಂಗ್ ಸ್ಪೇಸ್ ಆಗಿರುತ್ತೆ ಇದು ಇದು ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ ಓವರ್ ಆಲ್ 4 ಬೆಡ್ರೂಮ್ಸ್ ಇರುತ್ತೆ ಈ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಇಂದ ಮಾಡಿರುವಂತದ್ದು ಪ್ಲಸ್ ಎಲ್ಲ ರೂಮ್ ಅಲ್ಲೂ ಈ ಒಂದು ಸ್ಪೆಷಲ್ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಪ್ಲಸ್ ಸ್ಲೈಡಿಂಗ್ ವಾಲ್ ಡ್ರಾಪ್ಸ್ ಸ್ಪೇಷಿಯಸ್ ಆಗೂ ಇದೆ ಮೇಲೂ ಅಷ್ಟೇ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಮೇಲೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಇಲ್ಲಿ ಫಸ್ಟ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ವೆಂಟಿಲೇಷನ್ಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ವೆಂಟಿಲೇಷನ್ ಏರ್ ಲೈಟ್ ನೀವು ನೋಡ್ಬೋದು ಸ್ಟೆಪ್ಸ್ ಎಲ್ಲ ಬಂದು ಆಂಟಿಸ್ಕಿಡ್ ಗ್ರೇನೈಟ್ ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ ಪಕ್ಕದಲ್ಲೇ ಟೀಕ್ ವುಡ್ ನ ಯೂಸ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಜೊತೆಗೆ ಫಿನಿಶಿಂಗ್ ಮಾಡಿದ್ದಾರೆ ನೋಡ್ಬೋದು ನೀವು ಹಾಗೆ ಇಲ್ಲೊಂದು ವಿಂಡೋಸ್ ಕೊಟ್ಟಿದ್ದಾರೆ ಲಾಂಗ್ ವಿಂಡೋ ವೆಂಟಿಲೇಷನ್ಗೋಸ್ಕರ ಪ್ಲಸ್ ಬೆಳಕಿಗೋಸ್ಕರ ಇಲ್ಲಿ ನೋಡ್ಬೋದು ಮೇಲ್ಗಡೆ ಒಂದು ಲಿವಿಂಗ್ ಏರಿಯಾ ಚಿಕ್ಕದಾದ ಒಂದು ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಫ್ಲೋರಿಂಗ್ಸ್ ಎಲ್ಲ ಗ್ರೇನೈಟ್ ಇಂದ ಫಿನಿಶಿಂಗ್ ಮಾಡಿದ್ದಾರೆ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆದಂತಹ ವುಡನ್ ಫಿನಿಶಿಂಗ್ ಶೋಕೇಸ್ ಇದೆ ಹಾಗೆ ಈ ಮನೆಯ ಸ್ವಿಚಸ್ ಅಲ್ಲಿ ನೋಡ್ಬೋದು ನೀವು ಗ್ರೇಟ್ ವೈಟ್ ಆ ಬ್ರ್ಯಾಂಡ್ ಅನ್ನ ಯೂಸ್ ಮಾಡಿ ಫಿನಿಶ್ ಮಾಡಿದ್ದಾರೆ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ನೋಡೋಣ ಇಲ್ಲೂ ಅಷ್ಟೇ ಈ ಡೋರ್ ಬಂದು ಕಂಪ್ಲೀಟ್ ಟೀಕ್ ವುಡ್ ಫಸ್ಟ್ ಟೀಕ್ ಅಲ್ಲೇ ಯೂಸ್ ಮಾಡಿರುವಂಥದ್ದು ಹಾಗೆ ಈ ಬೆಡ್ರೂಮ್ ಅಲ್ಲಿ ಕೂಡ ಒಂದು TV ಯೂನಿಟ್ ಕೊಟ್ಟಿದ್ದಾರೆ ವಿತ್ ಶೋಕೇಸ್ ಫಿನಿಶಿಂಗ್ ಕ್ಯಾಬಿನೆಟ್
ಹಾಗೆ ಇಲ್ಲಿ ನೋಡ್ಬೋದು ಒಂದು ಮಿರರ್ ಫಿನಿಶಿಂಗ್ ಆದಂತಹ ಒಂದು ಡ್ರೆಸ್ಸಿಂಗ್ ಟೇಬಲ್ ವಿತ್ ವಾರ್ಡ್ರೋಬ್. ಮೇಲ್ಗಡೆ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದ್ರದ್ದು ಫಿಟ್ಟಿಂಗ್ಸ್ ಅಷ್ಟು ಫಿಟ್ಟಿಂಗ್ಸ್ ಎಲ್ಲ ಬಂದು ಯುರೋಪ್ ಬ್ರ್ಯಾಂಡ್ ಇದೆ. ಅದೇ ಹಾಗೆ ನೋಡಿದ್ರೆ ಮೇಲ್ಗಡೆ ಪಿ ಯು ಪಿ ಕೂಡ ಮಾಡಿದ್ದಾರೆ. ಬನ್ನಿ ಮನೆ ನೆಕ್ಸ್ಟ್ ಥರ್ಡ್ ಬೆಡ್ರೂಮ್ ನೋಡೋಣ ಹೇಗಿದೆ ಅಂತ. ಇದು ಅಷ್ಟೇ ತುಂಬ ವಿಶಾಲವಾದಂತು. ಇಲ್ಲಿ ಎ ಸಿ ಪಾಯಿಂಟ್ ಆಗಲಿ, ಫ್ಯಾನ್ಗೆ ಪ್ರೊವಿಷನ್ ಆಗಲಿ, ಆಮೇಲೆ ಆಸ್ ಐ ಸೆಡ್ ಟಿ ವಿ ಯೂನಿಟು, ಮಿರರ್ ಟೇಬಲ್ಲು, ಆಮೇಲೆ ವಾರ್ಡ್ರೋಬ್ಸು, ಮೇಲೆ ಕೂಡ ಕಬೋರ್ಡ್ಸು. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಒಂದೇ ಒಂದು ರೂಮ್ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಉಳಿದಕ್ಕೆ ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡ್ಬೋದು ತುಂಬ ದೊಡ್ಡದಾದಂಥ ಒಂದು ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ಗೀಸರ್ ಪಾಯಿಂಟ್, ಶವರ್ ಆಗಲಿ, ವಾಷಿಂಗ್ ಬೇಷನ್ ಆಗಲಿ, ಎಲ್ಲ ಒನಿಡಾ ಫಿಟ್ಟಿಂಗ್ಸ್. ಮನೆಯ ಫೋರ್ತ್ ಬೆಡ್ರೂಮ್ ಆಗಿರುತ್ತೆ. ಈ ಡೋರು ಸಹ ಟೀ ಕೋಡಿಂದ ಮಾಡಿರ್ತಾರೆ, ಪ್ಲಸ್ ಟಿ ವಿ ಕ್ಯಾಬಿನೆಟ್ಸ್, ಮೇಲೆ ಫಾಲ್ ಸೀಲಿಂಗು ಅಷ್ಟೇ. ಅಷ್ಟೇ ಬ್ಯೂಟಿಫುಲ್ ಆಗಿ ಈಚ್ ಆ್ಯಂಡ್ ಎವ್ರಿ ರೂಮಲ್ಲಿ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ಕಬೋರ್ಡ್ಸು ಕೂಡ ಸ್ಲೈಡಿಂಗ್ ಡೋರ್ಸ್ ಆಗಿರುತ್ತೆ, ಫುಲ್ ಸ್ಪೇಷಿಯಸ್ ಆಗಿದೆ. ಪ್ಲಸ್ ಮೇಲೂ ಅಷ್ಟೇ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್, ಸ್ಪೇಷಿಯಸ್ ಆದ ಡ್ರೆಸ್ಸಿಂಗ್ ಟೇಬಲ್. ಹಾಗೆಯೇ ಅಲ್ಲಿ ಎ ಸಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಪ್ಲಸ್ ನೀವು ಇಲ್ಲಿ ನೋಡ್ಬೋದು ಅಟ್ಯಾಚ್ ಬಾತ್ರೂಮು ಇದೆ. ಒಂದು ಬ್ಯೂಟಿಫುಲ್ ವ್ಯೂ ಬಾಲ್ಕನಿ. ಹಾಲ್ವೇ ಇಂದ ಎಂಟರ್ ಆದ್ರೆ ಒನ್ ಮೋರ್ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿರುವಂತ ಬಾಲ್ಕನಿ. ನಾವು ಇವಾಗ ಇದ್ದೀವಿ ಮನೆ ಟೆರೇಸ್ ಮೇಲೆ. ಕೆಳಗಡೆ ನೋಡ್ಬೋದು ನೀವು ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ ಮಳೆ ನೀರು ನಿಲ್ಲದೆ ಇರಲಿಕ್ಕೆ. ಹಾಗೆ ಮೇಲ್ಗಡೆ ಫೈನ್ ಲೀಟರ್ ಇರುವಂತ ಟ್ಯಾಂಕ್ ಒಂದು ಕೊಟ್ಟಿದ್ದಾರೆ. ಕೆಳಗಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಬಟ್ಟೆ ಒಣಗಕ್ಕೆ ಎರಡು ಗ್ರಿಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಅಲ್ಲೊಂದು. ಹಾಗೆ ಈ ಕಡೆ ನೋಡ್ತಿದ್ದಂಗೆ ಇಲ್ಲೊಂದು ಸಿಟ್ ಔಟ್ ಮಾಡ್ಲಿಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ ಸಣ್ಣದಂತ. ಹಾಗೆ ಇಲ್ಲಂದ್ರೆ ನೀವು ಒಂದು ಗಾರ್ಡನ್ ಕೂಡ ಮಾಡ್ಕೋಬಹುದು. ಈ ಸುಂದರವಾದ ಮನೆ ಏನಾದರೂ ನೀವು ತಗೋಬೇಕಂದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನಷ್ಟು ಪ್ರಾಪರ್ಟೀಸ್ ಜೊತೆಗೆ ನಾವಿಬ್ರು ನಿಮ್ಮ ಹತ್ರ ಬರ್ತಿದ್ದೀವಿ. ಮರೆಯಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಮನೆಗೆ ಮಾತ್ರ ಅಲ್ಲ, ಬೇರೆ ಯಾವುದೇ ಮನೆಗಾದ್ರೂ ವಿಸಿಟಿಂಗ್ ಚಾರ್ಜಸ್ ಆಗಲಿ, ಕನ್ಸಲ್ಟೇಷನ್ ಫೀಸ್ ಆಗಲಿ, ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ. ಫ್ರೀಯಾಗಿ ನೀವು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು. ಧನ್ಯವಾದಗಳು.